ಸಾವಿರ ರೂಪಾಯಿನಲ್ಲಿ ಕಾಂಕ್ರೀಟ್ ರಸ್ತೆಗೆ ಗುದ್ದಲಿ ಪೂಜೆನ ಮಾಡಿದ್ವಿ. ಕಳೆದ ಸಾರಿ 15 ಲಕ್ಷ ರೂಪಾಯಿನ ಗುದ್ದಲಿ ಪೂಜೆನ ಈ ರೋಡು ಮತ್ತು ಪಕ್ಕ ರೋಡ್ ಮಾಡಕ್ಕೆ ಬಂದಿದಾಗ ಮುತ್ತಪ್ಪ ಅವರೆಲ್ಲ ಹೇಳಿದ್ರು ಇಲ್ಲೆಲ್ಲ ನೀರುಗಳು ಜಾಸ್ತಿ ಬರ್ತಾ ಇದೆ. ಈಗ ಮೊನ್ನೆಯಿಂದ 3 ದಿನದಿಂದನೂ ಕೂಡ ಈ PWDಯಿಂದ ಆಗಿರ್ತಕ್ಕಂಥ ಕೆಲಸಗಳಿಗೆ ಗುದ್ದಲಿ ಪೂಜೆ ಮಾಡ್ತಾ ಇದ್ದೆ. ಸುಮಾರು 1,80,00,000 ರೂಪಾಯಿ ರಾಮಪುರ ಡಿವಿಜನ್ ಅನುದಾನದಲ್ಲಿ ಇಡೀ ನಮ್ಮ ಕ್ಷೇತ್ರದಲ್ಲಿ SAPTSP ಯೋಜನೆಯಲ್ಲಿ ಗುದ್ದಲಿ ಪೂಜೆಗಳನ್ನು ಮಾಡ್ತಾ ಬಂದಿದ್ದೇವೆ. ಬೆಳಗ್ಗೆ ಎದ್ದು ಮತ್ತೆ ಟ್ರೈನು, ಅದೇ ರೀತಿ ಕಡಲಿನಲ್ಲಿ 1,20,00,000 ರೂಪಾಯಿ CC ರಸ್ತೆ, 10 ಲಕ್ಷ ರೂಪಾಯಿ, 11 ಲಕ್ಷ ರೂಪಾಯಿ. ಅದೇ ರೀತಿ ಬಂಡಳಿನಲ್ಲಿ ಇವತ್ತು 15 ಲಕ್ಷ ಮತ್ತು 10 ಲಕ್ಷ, ಒಂದು SAP, ಒಂದು TSP. ಅದೇ ರೀತಿ ನಿಮ್ಮ ಗ್ರಾಮದಲ್ಲೂ ಕೂಡ 10 ಲಕ್ಷ ರೂಪಾಯಿ. ಸೊ ಹಿಂದಿನ ಸರ್ಕಾರಗಳು ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಅನುದಾನ ಬರ್ತಾ ಇತ್ತು. ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಪ್ರತಿ ವರ್ಷ 20 ಲಕ್ಷ, 20 ಕೋಟಿ, 25 ಕೋಟಿ, 30 ಕೋಟಿ ಈ ಥರ ಬರ್ತಾ ಇತ್ತು. ಈಗ BJP ಸರ್ಕಾರ ಬಂದಿದೆ, ಕೊರೋನಾ ಅಂತ ಹೇಳಿ ಅನುದಾನಗಳು ಭಾಳಷ್ಟು ಕಡಿಮೆ ಆಗಿದೆ. ಇವಾಗ ನಮ್ಮ ಮಾಡ್ತಾರೋದು ಬರೀ 1,80,00,000, ಬರೀ 4-5 ಹಳ್ಳಿಗೆ ಮಾತ್ರ ಮಾಡ್ತಾ ಇದ್ದೀವಿ. ಅದೇ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 6 ಕೋಟಿ 7 ನಾನು ಮತ್ತು ಮೊದಲೇ ಒಂದು ಗುದ್ದಲಿ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಸದಸ್ಯರುಗಳಿಗೆ ಹೇಳ್ತಕ್ಕಂಥ ಒಂದು ಕಿವಿ ಮಾತು ಏನು ಅಂದರೆ, ಮುಂದಿನ ದಿನದಲ್ಲೇ ಬೇಸಿಗೆ ಬರ್ತದೆ. ಈಗ ಬೇಸಿಗೆ ಆಲ್ರೆಡಿ ಶುರು ಆಯಿತು, ನೀರಿನ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ನೀವು ಇವಾಗಿಂದ ಯಾವ್ಯಾವ ಗ್ರಾಮದಲ್ಲಿ ಎಲ್ಲೆಲ್ಲಿ ನೀರು ತೊಂದರೆ ಆಗ್ತದೆ ಅಂತಕ್ಕಂಥದ್ದನ್ನ ಈಗಲೇ ಪಟ್ಟಿ ಮಾಡಬೇಕಾಗ್ತದೆ. ತೀರಾ ತೊಂದರೆ ಆಗೋ ಟೈಮಲ್ಲಿ ನೀವು ಹೇಳಿದ್ರೆ ಸಡನ್ನಾಗಿ ಆಗೋದಿಲ್ಲ. ಆದರೆ ಈಗಲಿಂದ ಎಲ್ಲೆಲ್ಲಿ ನೀರು ಸಮಸ್ಯೆ ಇದೆ, ಎಲ್ಲಿ ತೊಂದರೆ ಇದೆ ಅಂತ ಹೇಳಿದಾಗ ಆ ಗ್ರಾಮಗಳಿಗೆ ನೀರು, ನಿನ್ನೆನೂ ಕೂಡ ಮಾಟಳ್ಳಿ ಭಾಗದಲ್ಲಿ ಭಾಳಷ್ಟು ಸಮಸ್ಯೆ ಇದೆ ಅಂತೇಳಿ ಪೇಪರ್ಲ್ಲೂ ಕೂಡ ಬಂದಿತ್ತು. ಮತ್ತು ನಿನ್ನೆ ದಿನ ಮಾಟಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ಗಳೆಲ್ಲರೂ ಕರ್ಕೊಂಡೋಗಿ ಮೊನ್ನೆ ಸುರೇಶ್ ಕುಮಾರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಿನ್ನೆ ನಗರ ಬಂದಿದ್ದರು, ಅವರೆಲ್ಲ ಕರ್ಕೊಂಡೋಗಿ ಭೇಟಿ ಮಾಡಿಸಿ ಅನುದಾನವನ್ನು ಕೊಡಿ ಅಂತ ಕೇಳ್ತಕ್ಕಂಥ ಕೆಲಸವನ್ನು ಮಾಡಿದೆ. ಯಾಕಂದರೆ ಹಿಂದೆ ಎಲ್ಲ ಇದುವರೆಗೂ ಆಡಳಿತ ಮಾಡಿದಂಥ ಸರ್ಕಾರಗಳು ಯಾವುದೇ ಇರಲಿ ಅನುದಾನಗಳು ಜಾಸ್ತಿ ಇರ್ತಾಯಿದ್ರು. ಕುಡಿ ನೀರು ಅದು ಇದು ಬಂದಾಗ DC ಹತ್ರ ಗ್ರಾಂಟ್ ಇರ್ತಾ ಇತ್ತು, ಇವಾಗ ನಾವು ಸಡನ್ನಾಗಿ ಏರ್ಪುಟ್ ಮಾಡ್ತಾ ಇದ್ವಿ. ಆದರೆ ಇವತ್ತಿನ ದಿನದಲ್ಲಿ ಕೊರೋನಾ ಅಂತ ಹೇಳ್ಬಿಟ್ಟು ಈಗ ದುಡ್ಡುಗಳೇ ಇಲ್ಲ ಅಲ್ಲಿ ಸರ್ಕಾರದಲ್ಲಿ. ನಾವೇನಾದರೂ ಹೇಳಬೇಕು, ಗ್ರಾಂಟ್ ತರಿಸ್ಬೇಕು, ಮಾಡಬೇಕು, ಬಟ್ ಬೇರೆ ವಿಚಾರದಲ್ಲಿ ನಿಧಾನ ಗ್ರಾಂಟ್ ತರಿಸ್ ಮಾಡ್ಬೋದು. ಆದರೆ ಕುಡಿಯೋ ನೀರಿನ ವಿಚಾರದಲ್ಲಿ ಏನು ನೀರಿಲ್ಲ ಅಂದ ತಕ್ಷಣ ಸಡನ್ನಾಗಿ ಮಾಡಬೇಕು ಹೊರತು ನಮ್ಗೆ ಗ್ರಾಂಟ್ ಇಲ್ಲ, ಗ್ರಾಂಟ್ ಬರಲಿ ಅಂತಕ್ಕಂಥದ್ದು ನಾವಾಗಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ ಅಧ್ಯಕ್ಷರುಗಳಲ್ಲಿ ಹೇಳೋಕ್ಕಾಗಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ನಿಮಗೆ ತೊಂದರೆ ಬರ್ತದೆ ನೀರು ಅಂತ ಕಂಡು ಬರ್ತದೆ ಆ ತವೆಲ್ಲರೂ ಕೂಡ ಪಟ್ಟಿ ಮಾಡಿ ನನಗೆ ತಗೊಂಡು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅವನು ಈಗಲಿಂದ ಸೇರಿಸ್ತಾರೆ. ನಾವು ಆ ನೀರು ಸಮಸ್ಯೆ ಆದಾಗ ಅದನ್ನು ಪರಿಹರಿಸ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ಬೋದಾಗ್ತದೆ. ಅಂದರೆ ನೂತನವಾಗಿ ಎಲ್ಲ ಅಧ್ಯಕ್ಷರಾಗಿದ್ದೀರಿ, ಮೆಂಬರ್ಗಳಾಗಿದ್ದೀರಿ, ಒಂದು ಯಾವುದೇ ಒಂದು ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು ಅಥವಾ ಶಾಸಕರು ಇರ್ಬೋದು, ಗೆಲ್ಲೋ ತನಕ ಚುನಾವಣೆ ಆಗೋ ತನಕ ಒಂದು ಪಕ್ಷ ಒಂದು ಇರ್ತದೆ. ಸೊ ಗೆದ್ದ ನಂತರ ಎಲ್ಲ ವಾರ್ಡ್ ಮೆಂಬರ್ಗಳನ್ನೂ ಸರಿ ಒಗ್ಗೂಡಿಸ್ಕೊಂಡು ಅಧ್ಯಕ್ಷರಾದವರು ಅವ್ರು ಯಾವುದೇ ಪಕ್ಷದವ್ರು ಇರ್ಬೋದು, JDSಯಿಂದ ಗೆದ್ದಿರಬಹುದು, BJPಯಿಂದ ಗೆದ್ದಿರೋ, ಅದಾದಮೇಲೆ ಎಲ್ಲ ಮೆಂಬರ್ಗಳು ಎಲ್ಲ ವಾರ್ಡು ಅಂದರೆ ಈ ಪಂಚಾಯತ್ ಸೇರಿದಂಥ ಎಲ್ಲ ವಾರ್ಡ್ಗಳು ಕೂಡ ಕಾರ್ಯಕ್ರಮಗಳು ಹಾಕಬೇಕು, ಕೆಲಸಗಳನ್ನ ಮಾಡಬೇಕು. ಮತ್ತು ಈಗ 14th ಫೈನಾನ್ಸಲ್ಲಿ ಇಂದು ಹಣ ಏನಾದ್ರು ಉಳ್ಕೊಂಡಿದ್ಯಾ, ಉಳ್ಕೊಂಡಿದ್ಯಾ 14th ಫೈನಾನ್ಸ್ ಏನಾದ್ರು ಬದಲಾಜು 14th ಫೈನಾನ್ಸ್ ಹಣ ಉಳ್ಕೊಂಡಿದ್ಯಾ, 14th ಫೈನಾನ್ಸ್ ಹಣ ಇದೆಯಪ್ಪ, 14th ಫೈನಾನ್ಸ್ ಸ್ವಲ್ಪ ಎಷ್ಟು ಉಳ್ಕೊಂಡಿದೆ, 10 ಲಕ್ಷ ಉಳ್ಕೊಂಡಿದೆ, 14th ಫೈನಾನ್ಸ್ ಏನು ಹಣ ಉಳ್ಕೊಂಡಿದೆ ಅದಕ್ಕೂ ಕೂಡ ಕ್ರಿಯೋಜನೆ ಮಾಡ್ಕೊಳ್ಳಿ. ಮತ್ತು ಈಗ 15th ಫೈನಾನ್ಸ್ ಎಷ್ಟು ಉಳ್ಕೊಂಡಿದೆ, ಎಷ್ಟಿದೆ ಅಮೌಂಟು, ಮತ್ತು ಈಗ ಅಡ್ಮಿನಿಸ್ಟ್ರೇಟರ್ ಅವಧಿನಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, 15th ಫೈನಾನ್ಸ್ ಅಡ್ಮಿನಿಸ್ಟ್ರೇಟರ್ ಅವಧಿಯಲ್ಲಿ ಯಾವ್ದು ಮಾಡಿದೆ, ಎಷ್ಟು ಬಂದಿದೆ ನಿಮಗೆ, ನಮಗೆ 32 ಲಕ್ಷ ಬಂದಿದೆ. 32 ಲಕ್ಷ ಮೊದಲನೇದಾಗಿ ಕುಡಿಯೋ ನೀರಿಗೆ ನಿಮ್ಮ ರಿಪೇರಿಗೆ ಏನಿದೆ ಆ ರಿಪೇರಿ ಬೇಕಾದಂಥದ್ದು ಕುಡಿಯೋ ನೀರಿಗೆ ಮೊದಲನೇ ಆದ್ಯತೆ ಕೊಡ್ರಿ ಬೇಸಿಗೆ ಬರೋದ್ರಿಂದ. ಆಮೇಲೆ 2ನೇ ಆದ್ಯತೆ ಗಲ್ಲಿಗಳು ಕೊರಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು, ಎಲ್ಲ ನಿಮ್ಮ ಗ್ರಾಮ ಪಂಚಾಯತಿ ಎಲ್ಲ ಊರುಗಳಲ್ಲೂ ಲೈಟ್ಗಳು ಆಗ್ತಕ್ಕಂಥದ್ದು, ಇದು ಮೂಲಭೂತ ಸೌಕರ್ಯ ಫಸ್ಟು. ಇದನ್ನು ಮುಗಿಸಿ ಆಮೇಲೆ ಏನಾದರೂ ದುಡ್ಡು ಹೊಡೆದ್ರೆ ಬೇರೆ ಇದಕ್ಕೆಲ್ಲರೂ ಕ್ರಿಯೋಜ್ಞೆ ತಗೊಂಡು ಎಲ್ಲ ವಾರ್ಡ್ಗೂ ಸಮನಾಗಿ ಕೆಲಸ ಮಾಡ್ತಕ್ಕಂಥದ್ದು ಮಾಡಬೇಕು. ಸೊ ಈ ಸಂದರ್ಭದಲ್ಲಿ ಹೊಸದಾಗಿ ಆಯ್ಕೆಯಾದಂಥ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರುಗಳಿಗೂ ಕೂಡ ಶುಭ ಕೋರಿ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸವನ್ನು ಮಾಡಿ